ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ ಅಂತ ಇದೆ, ಕರ್ನಾಟಕ ರಾಜ್ಯಪತ್ರ ಅಂತ ಇದೆ. ಕರ್ನಾಟಕ ಸರ್ಕಾರ ಸಚಿವಾಲಯ, ಬಹು ಮಹಡಿಗಳ ಕಟ್ಟಡ, ಬೆಂಗಳೂರು. ದಿನಾಂಕ 16/5/2023 ರಿಲೀಸ್ ಆಗಿರುವಂಥ ಒಂದು ರಾಜ್ಯಪತ್ರ ಇದು. ಇಲ್ಲಿ ಅಧಿಸೂಚನೆ ಎಲ್ಲ ಕೊಟ್ಟಿದ್ದಾನೆ, ನಿಮ್ಮ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಯಾವ್ಯಾವ ಪೋಸ್ಟ್ಗಳನ್ನು ಕರಿತಾ ಇದ್ದಾನೆ ಅನ್ನೋದನ್ನು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ. ಅಂದರೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿವು. ಕರ್ನಾಟಕ ಸರ್ಕಾರ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಇಲಾಖೆ ಅಂತೀವಲ್ಲ, ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರ್ತವೆ. ರಾಜ್ಯ ತೋಟಗಾರಿಕೆ ಇಲಾಖೆ, ಕರ್ನಾಟಕ ರಾಜ್ಯ ತೋಟಗಾರಿಕೆ ಸೇವೆಗಳ ನಿಯಮ. ತೋಟಗಾರಿಕೆ ಇಲಾಖೆಯಲ್ಲಿ ಇನ್ನೇನು ಇವುಗಳನ್ನು ಹುದ್ದೆ ಇಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡ್ಕೋತಾ ಇದ್ದಾರೆ. ಬಹು ದೊಡ್ಡ ನೇಮಕಾತಿ ಇದು, ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಹುದ್ದೆ ಕ್ರಮ ಸಂಖ್ಯೆ ಇದೆ, ಹುದ್ದೆಗಳ ಹೆಸರು ಇದೆ, ಮತ್ತು ವೇತನ ಶ್ರೇಣಿ ಇದೆ, ಮತ್ತು ಹುದ್ದೆ ಒಟ್ಟು ಹುದ್ದೆಗಳಂತಿದೆ, ನೇಮಕಾತಿ ವಿಧಾನ, ಕನಿಷ್ಠ ವಿದ್ಯಾರ್ಹತೆ ಅಂತ ಇದೆ. ಒಂದು 5 ಕಾಲಮ್ ಇದೆ. ನೋಡ್ಬೋದು ಹುದ್ದೆಗಳ ಹೆಸರು, ನೋಡ್ಬೋದು. ತೋಟಗಾರಿಕೆ ನಿರ್ದೇಶಕರು, ಈ ಒಂದು ಪೋಸ್ಟ್ಗೆ ಒಟ್ಟು 1 ಪೋಸ್ಟ್ ಇದೆ. ಇದಕ್ಕೆ ಭಾರತೀಯ ಆಡಳಿತ ಸೇವೆ ವೃಂದದ ಎನ್ ಕೇಡರ್ ನೇಮಕಾತಿ ವಿಧಾನ. ಈ ಮೂಲಕ ಏನು ಮಾಡ್ತಾ ಇದ್ದಾರೆ, ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ಏನು ಕೊಟ್ಟಿಲ್ಲ, ನೀಡಿಲ್ಲ ಅನಿಸುತ್ತೆ. ತೋಟಗಾರಿಕೆ ಅಪರ ನಿರ್ದೇಶಕರು, ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 82,000 ರಿಂದ 117,700 ಸ್ಯಾಲ್ರಿ ಇದೆ ನೋಡಿ. ಇದು 4 ಪೋಸ್ಟ್ ಇದ್ದಾವೆ. ಇದಕ್ಕೆ ತೋಟಗಾರಿಕೆ ಜಂಟಿ ನಿರ್ದೇಶಕರು ಒಂದದ ಮುಂಬಡ್ತಿ ಮೂಲಕ ಏನು ಮಾಡ್ತಾರೆ, ಇದನ್ನು ನೇಮಕಾತಿ ಮಾಡ್ಕೋತಾರೆ. ಕನಿಷ್ಠ ವಿದ್ಯಾರ್ಹತೆ ನೋಡ್ಬೋದು, ತೋಟಗಾರಿಕೆ ಜಂಟಿ ನಿರ್ದೇಶಕರ ವೃಂದದಲ್ಲಿ 3 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆಯನ್ನು ಸಲ್ಲಿಸಿರಬೇಕು. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಮತ್ತು ನೋಡ್ಬೋದು ತೋಟಗಾರಿಕೆ ಜಂಟಿ ನಿರ್ದೇಶಕರು, ಇದಕ್ಕೆ ಅಬೋವ್ 1 ಲ್ಯಾಕ್ ಸ್ಯಾಲ್ರಿ ಇದೆ, 17 ಪೋಸ್ಟ್ ಇದ್ದಾವೆ. ಇದಕ್ಕೆ ತೋಟಗಾರಿಕೆ ಉಪನಿರ್ದೇಶಕರ ವೃಂದದ ಮುಂಬಡ್ತಿ ಮೂಲಕ ಇದನ್ನು ಏನು ಮಾಡ್ತಾ ಇದ್ದಾರೆ, ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಕನಿಷ್ಠ ವಿದ್ಯಾರ್ಥಿ ನೋಡ್ಬೋದು, ತೋಟಗಾರಿಕೆ ಉಪನಿರ್ದೇಶಕರ ವೃಂದದಲ್ಲಿ 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. ಇದಕ್ಕೂ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ಬೋದು ಜಂಟಿ ನಿರ್ದೇಶಕರು ಆಡಳಿತ, ಇದಕ್ಕೂ 1 ಲ್ಯಾಕ್ ಅಬೋವ್ ಸ್ಯಾಲ್ರಿ ಇದೆ, 1 ಪೋಸ್ಟ್ ಇದೆ. ಕರ್ನಾಟಕ ಆಡಳಿತ ಸೇವೆಯ ಹಿರಿಯ ಶ್ರೇಣಿ ದರ್ಜೆಯ ಅಧಿಕಾರಿಯ ನಿಯೋಜನೆ ಮೂಲಕ ಏನು ಮಾಡ್ತಾ ಇದ್ದಾರೆ, ನೇಮಕ ಮಾಡ್ಕೋತಾ ಇದ್ದಾರೆ. ಇದಕ್ಕೇನು ವಿದ್ಯಾರ್ಥಿ ಕೇಳಿಲ್ಲ. ನೆಕ್ಸ್ಟ್ ನೋಡ್ಬೋದು ತೋಟಗಾರಿಕೆ ಉಪನಿರ್ದೇಶಕರು, ಇದಕ್ಕೂ 1 ಲ್ಯಾಕ್ ಅಬೋವ್ ಸ್ಯಾಲ್ರಿ ಇದೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ವೃಂದದ ಮುಂಬಡ್ತಿ ಮೂಲಕ ನೇಮಕ ಮಾಡ್ಕೋತಾ ಇದ್ದಾರೆ. ಇದಕ್ಕೂ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು 97,100 ವರೆಗೂ ಇದೆ, 256 ಪೋಸ್ಟ್ ಇದೆ ನೋಡಿ. ಇದಕ್ಕೆ ಶೇಕಡ 10ರಷ್ಟು ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಮೂಲಕ ಏನು ಮಾಡ್ಕೋತಾರೆ, ನೇಮಕಾತಿ ಮಾಡ್ಕೋತಿದ್ದಾರೆ. ಶೇಕಡ 90ರಷ್ಟು ಹುದ್ದೆಗಳನ್ನು ಸಹಾಯಕ ತೋಟಗಾರಿಕೆ ನಿರ್ದೇಶಕರ ವೃಂದದ ಮುಂಬಡ್ತಿ ಮೂಲಕ ನೇಮಕ ಮಾಡ್ಕೋತಾ ಇದ್ದಾರೆ. ನೇರ ನೇಮಕಾತಿ ನೋಡ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ನಿಂದ ಮಾನ್ಯತೆ ಪಡೆದಿರುವ ಮತ್ತು ಭಾರತದಲ್ಲಿ ಕಾನೂನಿನ ರೀತಿ ಸ್ಥಾಪಿಸಲಾಗಿರುವ ವಿಶ್ವವಿದ್ಯಾಲಯದಿಂದ ತೋಟಗಾರಿಕೆ ವಿಷಯದಲ್ಲಿ BSc ಪದವಿ, BSc ಅಗ್ರಿ ಅಂತೀವಲ್ಲ ಅದು, ಮತ್ತು ತೋಟಗಾರಿಕೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು. ಮುಂಬಡ್ತಿಗಾಗಿ ಸಹಾಯಕ ತೋಟಗಾರಿಕೆ ನಿರ್ದೇಶಕ ವೃಂದದಲ್ಲಿ 5 ವರ್ಷಗಳಿಂದ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸತಕ್ಕದ್ದು. ಇಷ್ಟಿರಬೇಕಾಗುತ್ತೆ ಎಲಿಜಿಬಿಲಿಟಿ. ನೆಕ್ಸ್ಟ್ ನೋಡ್ಬೋದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಲ್ಯಾಂಡ್ಸ್ಕೇಪ್ ಅಂತ ಇದೆ. ಇದಕ್ಕೆ 97,100 ಸ್ಯಾಲ್ರಿ ಇರುತ್ತೆ, ಇದು ಸ್ಯಾಲ್ರಿ ಇರುತ್ತೆ. ಇದಕ್ಕೆ 1 ಪೋಸ್ಟ್ ಇದೆ. ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಲ್ಯಾಂಡ್ಸ್ಕೇಪ್ ವೃಂದದ ಮುಂಬಡ್ತಿ ಮೂಲಕ ಏನು ಮಾಡ್ತಾ ಇದ್ದಾರೆ, ಇದನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಇದಕ್ಕೂ ಸೇಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮತ್ತೇನು ಅಂತ ಹೇಳಿದ್ರೆ ಸೂಕ್ತ ಅಧಿಕಾರಿ ಲಭ್ಯವಿಲ್ಲದಲ್ಲಿ ಪಕ್ಷದಲ್ಲಿ ಪುಷ್ಪಾಭಿವೃದ್ಧಿಯಿಂದ ಫ್ಲೋರಿಕಲ್ಚರ್ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ ಸಮಾನ ಕೇಡರ್ ಸಲ್ಲಿಸಿರುವ ಅಧಿಕಾರಿಯನ್ನು ತೋಟಗಾರಿಕೆ ಇಲಾಖೆಯಿಂದ ವರ್ಗಾವಣೆ ಮಾಡುತ್ತೆ. ನೆಕ್ಸ್ಟ್ ನೋಡ್ಬೋದು ಭಾಳ ಪೋಸ್ಟ್ ಇದೆ ಸ್ನೇಹಿತರೆ, ಸಾಕಷ್ಟು ಬೃಹತ್ ನೇಮಕಾತಿ ಇದು, 5,000 ಅಬೋವ್ ಪೋಸ್ಟ್ ಇದ್ದಾವೆ. ಸಹಾಯಕ ತೋಟಗಾರಿಕೆ ನಿರ್ದೇಶಕರು ನೋಡ್ಬೋದು 83,900 ಸ್ಯಾಲ್ರಿ ಇದೆ, 475 ಪೋಸ್ಟ್ ಇದ್ದಾವೆ. 10ರಷ್ಟು ಹುದ್ದೆಗಳು ನಾಗರಿಕ ಸೇವಾ ನೇರ ನೇಮಕಾತಿ ಮಾಡ್ಕೋತಾ ಇದೆ, 90ರಷ್ಟು ಹುದ್ದೆಗಳನ್ನು
ತೋಟಗಾರಿಕೆ ಅಧಿಕಾರಿ ಇರೋದ್ರಿಂದ ಮುಂಬಡ್ತಿ ಮೂಲಕ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸೇಮ್ ಇದಕ್ಕೂ ಅದೇ BSc ಅಗ್ರಿ ಆಗಿರಬೇಕು. ಮತ್ತು ನೋಡ್ಬೋದು 9ನೇ ಪೋಸ್ಟು ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಲ್ಯಾಂಡ್ಸ್ಕೇಪ್ ಅಂತೀವಲ್ಲ ಅದು, ಇದನ್ನು ಒಂದು ಪೋಸ್ಟ್ ಇದೆ. ಸಹಾಯಕ ಲ್ಯಾಂಡ್ಸ್ಕೇಪ್ ಅಧಿಕಾರಿ ಕೇಡರ್ನಿಂದ ಬಡ್ತಿ ಮೂಲಕ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಮುಂಬಡ್ತಿಗಾಗಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ರಂಧ್ರದಲ್ಲಿ 3 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕಂತ ಇದೆ. ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ ಒಂದು ಪೋಸ್ಟ್ ಇದೆ. ಜೇನು ಕೃಷಿ ಸಂಘಟಕರು ರಂಧ್ರದಿಂದ ಮುಂಬಡ್ತಿ ಮೂಲಕ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ನೋಡುವ ಸಹಾಯಕ ತೋಟಗಾರಿಕೆ ಅಧಿಕಾರಿ, ಇದಕ್ಕೆ 1136 ಪೋಸ್ಟ್ ಇದಾವೆ ನೋಡಿ. 90ರಷ್ಟು ಹುದ್ದೆಗಳನ್ನು ನೇರ ನೇಮಕಾತಿ, 10ರಷ್ಟು ಹುದ್ದೆಗಳನ್ನು ಮುಂಬಡ್ತಿ ಮೂಲಕ. ಇದಕ್ಕೆ ICMR ನಿಂದ ಮತ್ತು ಭಾರತ ಕಾನೂನು ರೀತಿ ಸ್ಥಾಪಿಸಲಾದ ತೋಟಗಾರಿಕೆ ವಿಷಯದಲ್ಲಿ BSc ಹೊಂದಿರಬೇಕು. ಅಂದರೆ BSc ಹಾಗೆ ಹಾರ್ಟಿಕಲ್ಚರಲ್ ಆಗಿರಬೇಕಾಗುತ್ತೆ. ತೋಟಗಾರಿಕೆ ಅಂದರೆ ತೋಟಗಾರಿಕೆ ಸಹಾಯಕರಂದದಲ್ಲಿ 5 ವರ್ಷಗಳಿಂದ ಕಡಿಮೆ ಇಲ್ಲದಂತೆ ಸೇವೆಯನ್ನು ಸಲ್ಲಿಸಿರಬೇಕು. ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ. 12ನೇ ಪೋಸ್ಟ್ ನೋಡ್ಬೋದು, ಸಹಾಯಕ ಲ್ಯಾಂಡ್ಸ್ಕೇಪ್ ಅಧಿಕಾರಿ 3 ಪೋಸ್ಟ್ ಇದ್ದಾವೆ. ಇದನ್ನು ಏನು ಅಂತ ಹೇಳಿದ್ರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳು 2021ರನ್ನು ನೇರ ನೇಮಕಾತಿ ಮುಖಾಂತರ ಇದೆ. ನೇರ ನೇಮಕಾತಿ ನೋಡ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ನಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪುಷ್ಪಾಭಿವೃದ್ಧಿ ಫ್ಲೋರಿಕಲ್ಚರ್ ಅಥವಾ ಲ್ಯಾಂಡ್ಸ್ಕೇಪ್ MSc ಪಡೆದಿರಬೇಕಂತ ಇದೆ. ಜೇನು ಕೃಷಿ ಸಂಘಟಕರು ನೋಡ್ಬೋದು, 7 ಪೋಸ್ಟ್ ಇದ್ದಾವೆ. ಇದನ್ನು ಸೇಮ್ 2 ಹುದ್ದೆಗಳನ್ನು ನೇರ ನೇಮಕಾತಿ, 5 ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ಮಾಡ್ಕೋತಾರೆ. ನೇರ ನೇಮಕಾತಿ ನೋಡು ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಅಥವಾ ತೋಟಗಾರಿಕೆ ವಿಷಯಗಳೊಂದಿಗೆ ವಿಜ್ಞಾನದಲ್ಲಿ ಪದವಿಯನ್ನು ಹೊಂದಿರಬೇಕು. ಮತ್ತು ಭಾಗಮಂಡಲ ಜೇನು ಸಾಗಾಣಿಕೆ ತರಬೇತಿ ಕೇಂದ್ರ ಕೊಡಗು ಜಿಲ್ಲೆಯ ಕನಿಷ್ಠ 3 ತಿಂಗಳ ತರಬೇತಿ ಪಡೆದಿರುವ ಪ್ರಮಾಣಪತ್ರ ಹೊಂದಿರಬೇಕು ಅಂತಿದೆ. ಮುಂಬಡ್ತಿ ಮೂಲಕ ಮಾಡ್ಕೋತಾ ಇದ್ದಾರೆ. 14ನೇ ಪೋಸ್ಟ್ ನೋಡು, ತೋಟಗಾರಿಕೆ ಸಹಾಯಕ ಅಂತ ಇದೆ. 926 ಪೋಸ್ಟ್ ಇದ್ದಾವೆ. 20ರಷ್ಟು ನೇರ ನೇಮಕಾತಿ, 80ರಷ್ಟು ಮುಂಬಡ್ತಿ ಮೂಲಕ. ಅದೇ ICAR ನಿಂದ ಏನು ಅಂತ ಹೇಳಿದ್ರೆ ತೋಟಗಾರಿಕೆ ವಿಷಯದಲ್ಲಿ BSc ಆಗಿರಬೇಕು ಸ್ನೇಹಿತರೆ. 10 ತಿಂಗಳ ತರಬೇತಿ ಕೂಡ ಹೊಂದಿರಬೇಕು ಅಂತ ಇದೆ. SLC ಮತ್ತು ತೋಟಗಾರಿಕೆ ಇಲಾಖೆಯು ನಡೆಸುವ 10 ತಿಂಗಳ ತರಬೇತಿ ಪೂರೈಸಿರಬೇಕು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ. ಮತ್ತೇನು ತೋಟಗಾರಿಕೆ ವಿಷಯದಲ್ಲಿ ಡಿಪ್ಲೊಮಾ ಪಡೆದಿರಬೇಕು ಅಂತ ಇದೆ. ನೆಕ್ಸ್ಟ್ ನೋಡ್ಬೋದು, 16ನೇ ಪೋಸ್ಟು, ಟೋಟಲ್ ಎಷ್ಟು ಇದೆ ಅಂತ ನೋಡ್ಬೋದು ಒಂದ್ಸಲ. ಇಲ್ಲಿ ಒಂದು ಬೃಹತ್ ನೇಮಕಾತಿ ಇದೆ, ಇದು ಇಲ್ಲಿ ಓದಿ ಹೇಳೋಣ ಅಂತ ನಾನು ಸ್ವಲ್ಪ ಇದೆ. ಲ್ಯಾಬ್ ಅಸಿಸ್ಟೆಂಟ್ ಅಂತ ಇದೆ, ಮುಖ್ಯ ತೋಟಗಾರರು ಅಂತ ಇದೆ. ತೋಟಗಾರರು ಅಂದಾದ ಮುಂಬಡ್ತಿ ಮೂಲಕ ಮಾಡ್ಕೋತಾರೆ. 187 ಪೋಸ್ಟ್ ಇದೆ. ಲ್ಯಾಬ್ ಅಸಿಸ್ಟೆಂಟ್ 13 ಪೋಸ್ಟ್ ಇದ್ದಾವೆ. ನೇರ ನೇಮಕಾತಿ ಜೇನು ಕೃಷಿ ಸಹಾಯಕರು 20 ಪೋಸ್ಟ್ ಇದ್ದಾವೆ ನೇರ ನೇಮಕಾತಿ. ತೋಟಗಾರರು ತೋಟಗಾರರು ನೋಡ್ಬೋದು, 1774 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ನೇರ ನೇಮಕಾತಿ ಮುಖಾಂತರ ನಡೀತಾ ಇದೆ. ಆಡಳಿತಾಧಿಕಾರಿ ನೋಡ್ಬೋದು, ಇದಕ್ಕೆ ಮುಂಬಡ್ತಿ ಮೂಲಕ ಮಾಡ್ಕೋತಾ ಇದ್ದಾರೆ. ಸಹಾಯಕ ಆಡಳಿತಾಧಿಕಾರಿ ನೋಡ್ಬೋದು, 4 ಪೋಸ್ಟ್ ಇದ್ದಾವೆ ಮುಂಬಡ್ತಿ ಮೂಲಕ. ವ್ಯವಸ್ಥಾಪಕರು ನೋಡ್ಬೋದು, 19 ಪೋಸ್ಟ್ ಇದೆ. ಅಧೀಕ್ಷಕರ ವೃಂದದ ಮುಂಬಡ್ತಿ ಮೂಲಕ. ಲೆಕ್ಕ ಅಧೀಕ್ಷಕರು ನೋಡ್ಬೋದು, ನಿಯೋಜನೆ ಮೂಲಕ ಮಾಡ್ಕೋತಾ ಇದ್ದಾರೆ. 8 ಪೋಸ್ಟ್ ಇದ್ದಾವೆ. ಅಧೀಕ್ಷಕರು 180 ಪೋಸ್ಟ್ ಇದೆ, ಮುಂಬಡ್ತಿ ಮೂಲಕ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಪ್ರಥಮ ದರ್ಜೆ ಸಹಾಯಕರು ನೋಡ್ಬೋದು, 311 ಪೋಸ್ಟ್ ಇದ್ದಾವೆ ನೋಡಿ. ಶೀಘ್ರ ಲಿಪಿಗಾರರು 11 ಪೋಸ್ಟ್ ಇದ್ದಾವೆ. ಹಿರಿಯ ದತ್ತಾಂಶ ನಮೂದಕ ಸಹಾಯಕರು 14 ಪೋಸ್ಟ್ ಇದ್ದಾವೆ. ಹಿರಿಯ ವಾಹನ ಚಾಲಕರು 26 ಪೋಸ್ಟ್ ಇದ್ದಾವೆ. ದ್ವಿತೀಯ ದರ್ಜೆ ಸಹಾಯಕರು 271 ಪೋಸ್ಟ್ ಇದ್ದಾವೆ.
ದತ್ತಾಂಶ ನಮೂದಕ ಸಹಾಯಕರು 42,000 ಪೋಸ್ಟ್ ಇದಾವೆ. ವಾಹನ ಚಾಲಕರು 87 ಪೋಸ್ಟ್ ಇದಾವೆ. ಅಟೆಂಡರ್ 38 ಪೋಸ್ಟ್ ಇದಾವೆ. ಜವಾನ್ 98 ಪೋಸ್ಟ್ ಇದಾವೆ. ಕಾವಲುಗಾರ 29 ಪೋಸ್ಟು. ಮುಖ್ಯ ವ್ಯವಸ್ಥಾಪಕರು 1 ಪೋಸ್ಟು. ಮುಖ್ಯ ಲೆಕ್ಕಾಧಿಕಾರಿ 1 ಪೋಸ್ಟು. ಲೆಕ್ಕಾಧಿಕಾರಿ 1 ಪೋಸ್ಟು. ಲೆಕ್ಕ ಪರಿಶೋಧನಾಧಿಕಾರಿ 1 ಪೋಸ್ಟು. ಕಂಪ್ಯೂಟರ್ ಆಪರೇಟರ್ 1 ಪೋಸ್ಟ್ ಇದೆ. ಇವರ ನಿಯೋಜನೆ ಮೂಲಕ ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಸಹಾಯಕ ನಿರ್ದೇಶಕರು 1 ಪೋಸ್ಟ್ ಇದೆ. ಸಹಾಯಕ ಸಾಂಖ್ಯಿಕ ಅಧಿಕಾರಿ 27 ಪೋಸ್ಟ್ ಇದೆ. ಕಾರ್ಯಪಾಲಕ 1 ಪೋಸ್ಟ್ ಇದೆ. ಸಹಾಯಕ ಅಭಿಯಂತರರು 1 ಪೋಸ್ಟ್ ಇದೆ. ಎಲೆಕ್ಟ್ರಿಷಿಯನ್ 1 ಪೋಸ್ಟ್ ಇದೆ. ಕಾನೂನು ಅಧಿಕಾರಿ ನೋಡ್ಬೋದು, ಅದನ್ನು 1 ಪೋಸ್ಟ್ ಇದೆ. ಇಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಸ್ನೇಹಿತರೆ. ಸುಮಾರು 5,000ಕ್ಕಿಂತ ಜಾಸ್ತಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ನಾನು ಅದನ್ನು ನಿಮಗೆ ತಮ್ಮನೇಲಲ್ಲಿ ಎಷ್ಟು ಪೋಸ್ಟ್ ಅನ್ನೋದು ಡೀಟೇಲಾಗಿ ಕೊಟ್ಟಿರ್ತೀನಿ. ಇದೇನು ಕೆಲವೇ ದಿನಗಳಲ್ಲಿ ಇವಕ್ಕೆ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ಗೆ ಏನು ಮಾಡ್ತಾನೆ, ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಅನೌನ್ಸ್ ಮಾಡ್ತಾರೆ. ಅದು ಬಿಟ್ಟ ತಕ್ಷಣ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಬಿಟ್ಟ ತಕ್ಷಣ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಏನು ಮಾಡ್ತೀನಿ, ಇವುಗಳ ಬಗ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ವೆಬ್ಸೈಟು ಅನ್ನೋದನ್ನು ನಾನು ಏನು ಮಾಡ್ತೀನಿ, ನಿಮಗೆ ಇನ್ನೊಂದು ಸಲ ವಿಡಿಯೋ ಮಾಡಿ ತಿಳಿಸ್ತೇನೆ. ಅದು ಬಿಟ್ಟ ತಕ್ಷಣ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಮಾಡ್ಕೋತಾರೆ, ನೇಮಕಾತಿ ಮಾಡ್ಕೋತಾರೆ. ಕರ್ನಾಟಕ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಸಾಕಷ್ಟು ಪೋಸ್ಟ್ಗಳು ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಖಾಲಿ ಇದ್ದಾವೆ. ನೀವು ಯಾರು ಕೃಷಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಮಾಡಿರ್ತೀರಿ, ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಅದೇ ಥರ ನಿರಂತರವಾಗಿ ಉದ್ಯೋಗದ ಮಾಹಿತಿ ಆಗಿರ್ಬೋದು, ನಿಮಗೆ ಟೀಚಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತು ಆಫೀಸಿಯಲ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ.